guys. This is crab. Guys, ivre eno nang challenge kottare. Enle challenge? Ee kaad olage hogbeku olage. Hogi ond 10 nimsha ninte barbeku. Challenge accepted. Guys, Suraj hogi 10 nimsha aitu. 10 nimshakin jaasti nagaiti innu bandilla. Avu hudaka kontevi. Illi noduvantad enu untu jaga? ನೋಡುವಂಥದ್ದು ಎಂಥದ್ದೆ ಬರೀ ಕಾಂಗ್ರೆಸ್ ಮಟ್ಟಿ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ನಮಸ್ಕಾರ ರೀ ಸೌಕಾರ ಮಂದಿ, ಮತ್ತೊಂದು ಹೊಚ್ಚ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಾ ಇವಾಗ ಎಲ್ಲಿದ್ದೇನೆ ಅಂತಂದರೆ ನಮ್ಮೂರು ಮಂಚಿಕೇರಿಯಲ್ಲಿದ್ದೇನೆ. ಎಲ್ಲ ಕೇಳ್ತಿದ್ರಿ, ಅದು ನಾವು ಸೌಕಾರ ಮಂದಿ ಎಲ್ಲ ವಿಡಿಯೋ ಮಾಡಿದ್ವಲ್ಲ, ಅದು ಎಲ್ಲಿ ಮಾಡಿದ್ರಿ, ಯಾವ ಊರು ನಿಮ್ದು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರಿ, ನನಗೆ ಡಿ ಎಮ್ಮು ಬಂದಿತ್ತು. ನಮ್ಮೂರು ಮಂಚಿಕೇರಿ, ಉತ್ತರ ಕನ್ನಡ ಜಿಲ್ಲೆ ಮಂಚಿಕೇರಿ, ಶಿರಸಿ ಯಲ್ಲಾಪುರ ಮಧ್ಯ. ಹಾ, ಈಗ ನನ್ನ ಜೊತೆ ಇದ್ದಾರೆ ನಮ್ಮ ಸುಮಿತ್ ಸಂಕೋಜಿ ಅವರು. ಇವರು ಪ್ರವೀಣ್ ಪಟ್ಕಾರ್ ಅಂತ ಸೇವಿದ್ರಿ. ಆಯ್ತು, ನೋಡತ್ತೇನೆ. ನಂದು ಇನ್ನೊಬ್ಬ ಫ್ರೆಂಡ್, ಹೊಸ ಹೊಸ ಬ್ಲಾಗ್ ಬಂದಂಗೆ ಹೊಸ ಹೊಸ ಫ್ರೆಂಡನ್ನು ಅದು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೇವೆ ನಿಮಗೆ. ಚಲೋ ಮಾಡಿದ್ವಿ. ಹೌದ್ಲಿ, ಚಲೋ. ನಾನು ಈ ಮುಷ್ಕಿರಿ ಮಾಡ್ತಿದ್ದೆ ಅನ್ಕೊಂಡೆ. ನಿಜ ನಿಜ ಸ್ಟಾರ್ಟ್ ಇದೆ ಬ್ಲಾಗ್. ಏನಾದರೂ ಹೇಳ್ಬಿಡು, ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಈಗ ಎಲ್ಲಿ ಹೊಂಟಿದ್ರು ನಾವೀಗ? ನಾವು ನಮ್ಮದು ಸ್ಟುಡಿಯೋ. ಈಗ ನಾವು ವಿಡಿಯೋ ಏನು ಮಾಡ್ತಿದ್ರಲ್ಲ ನಮ್ಮೂರಲ್ಲಿ, ಆ ಸ್ಟುಡಿಯೋ ನಮ್ಮ ಸ್ಟುಡಿಯೋ ತೋರಿಸ್ತೀವಿ ಬರ್ರಿ. ಇದೇ ಸ್ಟುಡಿಯೋ, ಇಲ್ಲೇ ಕುಂತಿ ಸೌಕಾರ ಬಂದು ಮಾಡಿದ್ದು. ನಮ್ಮ ಕ್ಯಾಮ್ರಾಮ್ಯಾನ್ ಇವರೇ ಪ್ರವೀಣ್ ಪಟ್ಕಾರ್. ಹೆಂಗೆ ಅನಿಸ್ತಿತ್ತು ಸರ್, ಈಗ ನಮ್ದು ವಿಡಿಯೋ ನೀವು ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನಿಸಿಕೆ ಹೆಂಗಿತ್ತು? ಸತ್ತೋಗ್ಬಿಡೋಣ ಅನಿಸ್ತಿತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲೇ ಇಲ್ಲೇ ಇದೇ ಕಟ್ಟೆ ಮೇಲೆ ಹಿಂಗೆ ಕುಂತಿ. ಇಲ್ಲೊಂದು ನಮ್ದು ಕ್ಯಾಮ್ರಾಮ್ಯಾನ್ ಇದ್ರೆ ಇವನೇ ಕ್ಯಾಮ್ರಾ ಹಿಡಿತ, ಇಲ್ಲ ಅಂತಂದ್ರೆ ಸ್ಟ್ಯಾಂಡ್ ಇಟ್ಕೊಳ್ಳೋದು. ಹಿಂಗೆ ಕುಂತಿ ಸೌಕರ್ ಮಂದಿ ಚಾಲು ಮಾಡ್ಬಾರ್ದು. ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಂತಂದ್ರೆ, ಇಲ್ಲಿ ಬರ ಬನ್ನಿ. ಈಗ ನಾವು ಇರೋದು ಮಂಚಿಕೇರಿಲಿ. ಹ್ಞೂ, ಇದು ಮಂಚಿಕೇರಿ, ಇಲ್ಲಿ ಯಲ್ಲಾಪುರ. ಹಿಂಗೆ ಯಲ್ಲಾಪುರ ರೋಡಿಗೆ ಹಿಂಗೆ ಹೋದರೆ ಇಲ್ಲೇ ರೈಟ್ ತೊಗೊಬಿಟ್ರೆ ಇಲ್ಲೊಂದು ಕೆರೋಸಳ್ಳಿ ಅಂತ ಒಂದು ಹಳ್ಳಿ ಬರ್ತದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಈಗ ಇಲ್ಲೇ ನಮ್ಮ ಮಂಚಿಕೇರಿಯಿಂದ ಒಂದು 10 ಕಿಲೋಮೀಟರ್ ದೂರ ಅಷ್ಟೇ ಕೆರೋಸಳ್ಳಿ ಅಂತ ಒಂದು ಹಳ್ಳಿ ಉಂಟು. ಅಲ್ಲಿ ನಮ್ಮ ಅಜ್ಜಿ ಮನೆ ಉಂಟು, ಆ ಅಜ್ಜಿ ಮನೆ ತೋರಿಸ್ತೇವೆ ಬರ್ರಿ ನಿಮ್ಗೆ, ಅಲ್ಲಿ ಹೋಗ್ಬಿಡ ಸೀದಾ. ಹೂ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಇವರೇನೋ ನಂಗೆ ಚಾಲೆಂಜ್ ಕೊಟ್ಟಾರೆ. ಏನ್ಲಿ ಚಾಲೆಂಜ್? ಈ ಕಾಡ್ ಒಳಗೆ ಹೋಗ್ಬೇಕು, ಒಳಗೆ ಇಲ್ಲಿ ಒಳಗೆ ಹೋಗಿ ಒಂದು 10 ನಿಮಿಷ ನಿಂತು ಬರ್ಬೇಕು. ಒಬ್ಬನೇ ಒಬ್ಬನೇ ಹೋಗ್ಬೇಕಾ? ಮತ್ತೆ ಯಾರು ಸಂತಿ ಹೋಗ್ಬೇಕು? ಮೊಬೈಲ್ ತಗೊಂಡು ಮೊಬೈಲ್ ಬಿಟ್ಟು ಅಲ್ಲಿ ಒಳಗೆ ನಾವು ಒಬ್ಬನೇ ಹೋಗ್ಬೇಕಂತೆ. ಒಬ್ಬನೇ ಹೋಗಿ ಒಂದು 10 ನಿಮಿಷ ಅಲ್ಲೇ ಇರ್ಬೇಕಂತೆ, ಆಮೇಲೆ ಬರ್ಬೇಕಂತೆ. ಚಾಲೆಂಜ್ ಅಕ್ಸೆಪ್ಟೆಡ್. ಜಾಸ್ತಿ ಒಳಗೆ ಹೋಗಡ್ಲಿ. ಅಕಸ್ಮಾತ್ ಸತ್ರೆ ಚಾನಲ್ ನಂದು, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡ್ಬಿಡ್ರಿ. ನೀ ಸತ್ರ ಚಾನಲ್ ನಂದು. ಗಾಯ್ಸ್, ಸೂರಜ್ ಹೋಗಿ 10 ನಿಮಿಷ ಆಯ್ತು, 10 ನಿಮಿಷಕ್ಕಿಂತ ಜಾಸ್ತಿನ ಆಗೈತಿ, ಇನ್ನೂ ಬಂದಿಲ್ಲ. ನಾವು ಹುಡುಕಾಕ್ ಹೊಂಟೇವಿ. ಸೂರಜ್ ಜಾಗ ನೋಡ್ರಿ ಗಾಯ್ಸ್, ಇಂಥ ಮಳೆ ಬಂದು ಎಲ್ಲ ರಾಡಿ ಆಗೈತಿ. ನಾವು ತಿಂಡಿಗೆ ಅದು ಚಾಲೆಂಜ್ ಮಾಡಿ ಇಂಥ ಪರಿಸ್ಥಿತಿ ಬಂದಿತ್ತು. ಏ ಸೂರಜ್, ಎಲ್ಲೋದ ಇಲ್ಲಿ? ಏ ಎಲ್ಲಿಂದ ಬಂದ ಇವ ಗೊತ್ತಾಗ್ಲಿಲ್ಲ. ಹೌದು ಮಾರ, ಬಂದ ನೋಡ್ರಿ. ನಾನು ನನ್ನ ಮಗ ಯಾಕಡೆಯಿಂದ ಬಂದಿಲ್ಲೇ? ಹಂಗ ಹಂಗೆ ಬಂದೆ. ಚಾವಿ ಇಟ್ಟೋಗಿರಲ್ರಿ ಸ್ಕೂಟಿಗೆ, ಯಾರು ಒಯ್ದಿರ? ನಾವು ಒಯ್ದಿರ, ಬೇರೆ ಯಾರು ಬಂದು ಒಯ್ದಿರ? ಏನು ಮಾಡ್ತೀವಿ ಕಂಗಾಲ್, ನಾವು ಒಳಗಿನ ಮಟ್ಟ ಹೋದ್ವಿ. ನನಗೆ ಕಂಗಾಲ್ ಮಾಡ್ಸಕ್ ಹೋಗಿ ಇವರೇ ಕಂಗಾಲ್ ಆದ್ರೆ ಮುಖ ನೋಡು ಒಬ್ಬೊಬ್ರು. ಗಾಯ್ಸ್, ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಬಂದ್ವಿ.
ಇನ್ನು ಅಲ್ಲಿ ಹೋಗ್ಬೇಕು ಒಳಗೆ. ಇಲ್ಲಿ ವ್ಯೂ ಚಲೋ ಇತ್ತು ಅಂತ ಹೇಳಿ ನಿಮ್ಗೆ ತೋರಿಸುವ ಅಂತ ನಿಲ್ಸಿದೆ. ನಮಗೆ ಇದು ಕಾಮನ್, ನಮ್ಗೆ ಕಾಮನ್. ಇವ ಮಾತ್ರ ಹೊರದೇಶದಿಂದ ಬಂದವಲ್ಲ, ಇವನಿಗೆ ಕೇಳು ಹೆಂಗ ಅನಿಸ್ತುಂಟು. ಏನಿಲ್ಲ, ಈ ಟೈಪ್ ವಾತಾವರಣ ನಮ್ಮ ಕಡೆ ಸಿಗೋದು ಭಾಳ ಕಡಿಮೆ ಅಲ್ಲ. ಇಲ್ಲಿ ಬಂದ ಭಾಳ ಕಡಿಮೆ ಅಲ್ಲ, ಸಿಗುವುದೇ ಇಲ್ಲ, ಸಿಗುವುದಿಲ್ಲ. ಇಲ್ಲಿ ಬಂದಾಗ ಭಾಳ ಇದು ಅನಿಸ್ತೈತೆ ಅಷ್ಟೆ. ಅದೇ ಭಾಳ ಇದಂದ್ರೆ ಇದಂದ್ರೆ ಏನು ಇದಂದ್ರೆ ಅದೇ ಹೋಗೋ ಮನೆ ಹತ್ರ. ಏ ಇನ್ನೊಂದು ಹೇಳೋದು ಬರ್ತಿದೆ, ಇದು ನಮ್ದು ಅಜ್ಜಿ ಮನೆ ಅಲ್ಲ, ಮುತ್ತಜ್ಜಿ ಮನೆ. ಸೂರಜ್ ಅವ್ರ ಮುತ್ತಜ್ಜಿ ಮನೆ. ಎಸ್, ಇವರೇ ನಮ್ಮ ಮುತ್ತಜ್ಜಿ. ಊಟ ಆಯ್ತಾ? ಹೊಳೆಗೆ ಹೋಗಂಬರ್ರಿ. ಎಲ್ಲ ನಿಂದು ಏನು ಊರಿಂದ ಏನು ಸ್ಪೆಷಾಲಿಟಿ? ಏನು ಈ ಊರಿಂದ ಏನು ವಿಶೇಷ ಹೇಳ? ನಂಗೆ ಅಂತದ ಕೇಳೋದದ. ಈ ಈ ಊರಿಂದ ಇದ್ರದ್ದು ಏನು ವಿಶೇಷತೆ ಹೇಳ? ಎಂತ ವಿಶೇಷ? ಎಂತದ ವಿಶೇಷ ಅಂತದೇ ಇಲ್ಲ ಅಲ್ಲ. ಮನೆ ನೋಡ್ಕೊಂಡು ಹೋಗಿ. ಈಗ ಅಲ್ಲ, ನಾವು ಹೊಳೆ ನೋಡ್ಕೊ ಬರ್ತಾರ. ನೋಡ್ಕೊ ಬನ್ನಿ. ಹೊಗಳು ಕರ್ಕೊ. ಮೊಸಳೆ ಉಂಟಾ? ಹೆಂಗೆ ಹೋಗಿ? ಮೊಸಳೆ ಮೊಸಳೆ ಉಂಟಾ? ಮೊಸಳೆ ಮೊಸಳೆ ಗಿಸಳೆ ಅಂತದೇ ಇಲ್ಲ. ಆರಾಮ ಹೋಗ್ಕೊಂಡಲ್ಲ. ಇಲ್ಲಿ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ ಸಿಕ್ತ ನಮ್ಗೆ. ಅಲ್ಲಿ ಹುಲಿ ಏನಿಲ್ಲ? ಹುಲಿ ಸಿಂಹ ಕಾರು ಎಂತದು? ಕಾಡು ಕಾಡು ಕಾಡು. ಹೌದು ಕಾಡು, ದೊಡ್ಡ ಕಾಡು. ನಮ್ಮ ಊರ ದೊಡ್ಡ ಕಾಡು. ಆಯ್ತು, ಅಲ್ಲಿ ಹುಲಿ ಸಿಂಹ ಎಂತದಲ್ಲ, ಅದೇ ವಿಶೇಷತೆ. ಇದು ಮನೆ, ಇಲ್ಲೇ ಹೊಳೆ. ನಾ ಹೇಳಿದ್ನಲ್ಲ, ಈಗ ನಮ್ಮ ಅಜ್ಜಿ ಮುತ್ತಜ್ಜಿ ಗೈಡ್, ನಮ್ ಟೂರ್ ಗೈಡ್. ಮನೆ ಹತ್ರನೇ ಹೊಳೆ ಉಂಟಲ್ಲ, ಮಳೆಗಾಲದಲ್ಲೆಲ್ಲ ಏನು ತೊಂದರೆ ಆಗುದಿಲ್ಲ? ಏನು ನೀರು ಇಲ್ಲಿ ತನಕ ಬರ್ತದೆ? ಸುಮಿತ್ ಕೇಳ್ತಿದ್ದ, ನಿಂಗೆ ಎಷ್ಟು ವರ್ಷ ಕೇಳ್ತಿದ್ದ? ಎಷ್ಟು ವಯಸ್ಸು? ಬರೀ 85. ಬರೀ ಬರೀ ಜಸ್ಟ್ 85. ಬರೀ 85 ವರ್ಷ ಹೆಚ್ಚು ಅವನ. ಇಲ್ಲಿ ನೋಡ್ರಿ ಹೊಳೆ. ಈಗ ಅಲ್ಲೋಗ ಬರ್ರಿ. ಹಿಂಗ ದಾಟುದ? ಹಿಂಗೆ ದಾಟುದು. ಏ ಹಿಂಗ ದಾಟುದ್ಲಿ? ಹಿಂಗೆ ಹೋಗಲ್ಲ. ಹಿಂಗ ಹೆಂಗ ದಾಟ್ತೀನಿ? ನಿಂಗೀಜ್ ಬರುದಿಲ್ಲ? ಇಲ್ಲ ಮಾರ, ನಂಗೂ ಬರುದಿಲ್ಲ. ಬಾ ಹಂಗ ಹೋಗುವ. ಬಿದ ಬಿದ. ಈ ಸ್ವಲ್ಪ ಮಳೆ ಬಂದಿದ್ದಕ್ಕೆ, ಮಳೆಗಾಲ ಆಗಿದ್ದಕ್ಕೆ ಸ್ವಲ್ಪ ನೀರ್ ಕ್ಲೀನ್ ಇಲ್ಲ, ಮಣ್ಣು ಮಣ್ಣು ಆಗ್ಬಿಟ್ಟದೆ. ಇಲ್ಲಾಂದ್ರೆ ಚೊಕ್ಕ ನೀರು ಇರ್ತಿತ್ತು ಇಲ್ಲಿ. ಇಲ್ಲೊಂಥರ ಫುಲ್ ಡಾರ್ಕ್ ಫಾರೆಸ್ಟ್. ಇವರಿಬ್ರು ಹಿಡ್ಕೊಂಡು ಗೈಸ್, ಇಲ್ಲಿ ನಾವು ಸಣ್ಣ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಮನೆ ಹತ್ರ ಬರ್ತಿದ್ವಿ, ಏನಾದ್ರೂ ಫಂಕ್ಷನ್ ಎಲ್ಲ ಆಗಿದ್ರೆ. ಅಲ್ಲಿ ಬಂದ್ವಿ ಅಂತಂದ್ರೆ ನಾವು ಈ ಜಾಗಕ್ಕಂತೂ ಬರೋದು ಫಿಕ್ಸ್. ಇದೇ ಮರದ ಮೇಲೆ ಕುಂತು ಇಲ್ಲೇ ಮೀನ್ ಹಿಡಿಯುದು, ಎಡಿ ಹಿಡಿಯುದು. ಹಾ, ಎಡಿ ಇಲ್ಲ, ಮರಕ್ಕೆ ಸಿಗ್ತದ ಒಂದೊಂದ್ಸಲ ಅರ್ಥ ಇರ್ತದೆ. ಎಡಿ ಎಡಿ ಗೈಸ್, ಎಡಿ ಎಡಿ. ಇಲ್ಲುಂಟಿದೆ ಹೆಂಗೆ ಕೇಳ್ತಿದ್ದ? ಲೈವ್ ಲೈವ್ ಶೋ ತೋರ್ಸೇ ಬಿಟ್ಟೆ ಅವನಿಗೆ. ಎಡಿ ಹಿಡಿಯೋದು ಹಿಂಗ್ ಅಂತ ಹೇಳಿ ಯಾವ್ದೋ ಸಾಮಾನ್ಯ ಸತ್ತೋಗ್ತದೆ ಗೈಸ್. ಈಗ ಎಡಿ ಹಿಡಿಯುವ ವಿಧಾನ ಹಿಂಗೆಲ್ಲ ಹಿಡಿದ್ರೆ ನಿಮ್ದು ಕಟ್ ಮಾಡ್ಬಿಡ್ತದೆ. ಅದಕ್ಕೆ ಹಿಂಗೆ ಹಿಡಿದ್ ಈ ಕೊಂಬೆ ಅನ್ನು ಉಂಟಲ್ಲ, ಅದನ್ನು ಹಿಂಗೆ ಮುರಿದು ಬಿಡ್ಬೇಕು. ಆಮೇಲೆ ಇದ್ರದ್ದು ಪವರ್ ಮುಗೀತು. ಈಗ ಬೆಕ್ಕಾದಂಗೆ ಹಿಡೀರಿ, ಅದು ಕಡಿಯೋಕೆ ಏನಿಲ್ಲ. ಯಾಕಂದರೆ ಎಲ್ಲ ಕಾಲು ಹಿಂಗೆ ಸ್ಟ್ರೇಟ್ ಇರ್ತದೆ, ಇದು ಮಾತ್ರ ಹಿಂಗೆ ವಿ ಶೇಪಲ್ಲಿ ಇರ್ತದಲ್ಲ, ಹಿಂಗೆ ಮಧ್ಯೆ ಇಟ್ಬಿಟ್ರೆ ಕಡ್ದು ಬಿಡ್ತದೆ. ಹಾಂ ಅಮ್ಮ, ಆಯ್ತಂಗಾದ್ರೆ ಕೆರೆಸಳ್ಳಿ ನೋಡಿದ್ರೆ ನಾವು ಹೊರಡ್ತೀರಿ. ಈಗ ಬರೀತಾಗ ನೋಡೋಕೆ ಬಂದಿರಿ ಅಂತ ಬಂದಿರಿ. ನೋಡೋಕೆ ಬಂದಿದ್ದೆ. ಇಲ್ಲಿ ಕೆರೆಸಳ್ಳಿಲಿ
ಮತ್ತೆಂತ ನೋಡುವಂತ ಜಾಗ ಏನುಂಟು? ಮಿಕ್ಕ ಹೋಯ್ತು. ಇಲ್ಲಿ ನೋಡುವಂತದ್ದು ಏನುಂಟು ಜಾಗ? ನೋಡುವಂತದ್ದು ಎಂತದೆ ಬರೀ ಕಾಂಗ್ರೆಸ್ ಬಟ್ಟಿ. ಸರಿ ಸಿಗುವ, ಮತ್ ಸಿಗುವ. ಎಂತ ಹೇಳ? ಮತ್ ಸಿಗುವ. ಎಂತ ಬಾಯ್ ಬಾಯ್ ಅನ್ನತ ಬಾಯ್ ಟಾಟಾ. ಸರಿ ಹೊಡುವ ಬಾಯ್ ಬಾಯ್ ಬಾಯ್. ಗೈಸ್ ಈಗ ನಾವು ಅಲ್ಲಿ ಕೆರೆಸಳ್ಳಿಗೆ ಹೋಗಿ ಬಂದ್ವಿ. ಈಗ ಈಗ ನಮ್ದು ರೂಟ್ ತೋರಿಸ್ತೀನಿ ಬರ್ರಿ. ಈಗ ನಾವು ಇದು ಮಂಚಿಕೆರೆ, ಇದು ಕೆರೆಸಳ್ಳಿ. ನಾವು ಮಂಚಿಕೆರೆಯಿಂದ ಕೆರೆಸಳ್ಳಿಗೆ ಹಿಂಗೆ ಹೋದ್ವಿ, ಆದರೆ ನಾವು ವಾಪಸ್ ಹಿಂಗೆ ಬರಲಿಲ್ಲ. ಹಿಂಗೆ ಸುತ್ತಾಕಿ ಹಿಂಗೆ ಬಂದ್ವಿ, ಇನ್ನೂ ಹೋಗಲಿಲ್ಲ. ಹಿಂಗೆ ಹೋದ್ರೆ ಮಂಚಿಕೆರೆ, ಅದೇ ನಾವೀಗ ಇಲ್ಲಿದ್ದೀವಿ. ಈಗ ಇಷ್ಟು ಹೋದ್ರೆ ಮಂಚಿಕೆರೆ. ಅರ್ಥಾಯ್ತು ಪ್ಲ್ಯಾನ? ಗೈಸ್ ಈಗ ಮಂಚಿಕೆರೆ ತೋರಿಸ್ತೇನೆ ಬರ್ರಿ. ಗೈಸ್ ಇದು ನಮ್ಮ ಮಂಚಿಕೆರೆ ಗೌರ್ಮೆಂಟ್ ಹಾಸ್ಪಿಟಲ್. ಎಲ್ಲ ಮಂಚಿಕೆರೆ ಜನ ಎಲ್ಲ ಹುಟ್ಟೋದಿಲ್ಲೇ, ಪೋಸ್ಟ್ಮಾರ್ಟಮ್ ಇಲ್ಲೇ ಮಾಡ್ತಾರೆ. ಇದು ನಮ್ಮ ಹೈಸ್ಕೂಲ್ ಇದ್ದ ಗ್ರೌಂಡ್. ನಮ್ದು ಮಂಚಿಕೆರೆಯಲ್ಲಿ ಏನೇ ಸ್ಪೋರ್ಟ್ಸ್ ಆದರೂ ಇಲ್ಲೇ ನಡೆಯುತ್ತೆ. ಇದು ನಮ್ಮ ಮಂಚಿಕೆರೆ ಹಾಲಿನ ಡೇರಿ. ಹಾಲೆಲ್ಲ ಕೊಡೋದಿಲ್ಲ. ಇದು ನಮ್ಮ ಮಂಚಿಕೆರೆ ಕಾಲೇಜ್. ನಾ ಕಲ್ತಿರುವಂತ ಕಾಲೇಜ್. ನೀ ಕಲ್ತಿದ್ದು? ನಾ ಕಲ್ತಿದ್ದು ಧಾರವಾಡ ಅಲ್ಲಿ ಕಾಲೇಜ್. ಹೋಗ್ಬಿಟ್ಟ ದುಬೈಗೆ? ಇದು ನಮ್ಮ ಶಾಲೆ ಹಿಂದ್ಗಡೆ ಇರೋದು. ಇದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಕಲ್ತಿದ್ದು ನಾವು ಇದೇ ಶಾಲೆಯಲ್ಲಿ. ಕಡೆ ಮುಂದ್ಗಡೆಯಿಂದ ತೋರಿಸ್ತೀವಿ ಬರ್ರಿ. ಇದು ಕಾಲೇಜ್ ಮುಂದ್ಗಡೆ. ಇದು ನಮ್ಮ ಕನ್ನಡ ಶಾಲೆ. ಸಿಗೇನ್ ನೋಡಿದ್ರಲ್ಲ, ಇದೇ ನಮ್ಮೂರು ಉತ್ತರ ಕನ್ನಡ ಜಿಲ್ಲೆಯ ಹೆಗ್ಗೋಡು ಮಂಚಿಕೆರೆ. ಉತ್ತರ ಕನ್ನಡ ಜಿಲ್ಲೆಯ ಹೆಗ್ಗೋಡು ಅಂತ ನಮ್ಮ ಮಂಚಿಕೆರೆನ ಯಾಕೆ ಕರೀತಾರೆ ಅಂತಂದರೆ, ನಮ್ಮ ಮಂಚಿಕೆರೆಯಲ್ಲಿ ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು, ಭರತನಾಟ್ಯ ಕಲಾವಿದರು, ಸಂಗೀತ ಕಲಾವಿದರು, ಎಲ್ಲ ಕಲಾವಿದರು ನಮ್ಮ ಮಂಚಿಕೆರೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಮಂಚಿಕೆರೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಹೆಗ್ಗೋಡು ಅಂತಲೇ ಕರೀತಾರೆ. ಓಕೆ ಸಾವುಕಾರ ಮಂದಿ, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂತಂದರೆ ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್ ಬಾಯ್.